ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಮಾರ್ಚ್ 13, ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್, ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ, ಲಯನ್ಸ್ ಕ್ಲಬ್ ಆಫ್ ಕಾಮಧೇನು ಹಾಗೂ ಮೈಸೂರು ಸ್ತ್ರೀ ಶಕ್ತಿ ಮಹಿಳಾ ವೇದಿಕೆ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಆರ್ಥಿಕವಾಗಿ ಹಿಂದುಳಿದಂತಹ ಬಡ ಕುಟುಂಬದ ವಿಶೇಷ ಚೇತನರಿಗೆ ಉಚಿತ ಕೃತಕ ಕಾಲು ಜೋಡಣಾ ಹಾಗೂ ವೀಲ್ ಚೇರ್ ವಿತರಣಾ ಕಾರ್ಯಕ್ರಮವನ್ನು ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕೆವಿ ರಾಜೇಂದ್ರ ರವರ ನೇತೃತ್ವದಲ್ಲಿ ಪಾಲಮ್ಮ, ಹನುಮಂತು, ಸುನೀಲ್ ಕುಮಾರ್ ರವರುಗಳಿಗೆ ಕೃತಕ ಕಾಲು ಜೋಡಣಾ ಸಾಮಗ್ರಿ ಮತ್ತು ವೀಲ್ ಚೇರ್ ಅನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಂಕೆ ಸೋಮಶೇಖರ್, ಲಯನ್ಸ್ ಸಂಸ್ಥೆಯ ಪಾಸ್ಟ್ ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಡಾಕ್ಟರ್ ನಾಗರಾಜ್ ವಿ ಬೈರಿ, ಕೃತಕ ಕಾಲು ಜೋಡಣೆಯ ಸಂಘಟಕರಾದ ಲಯನ್ಸ್ ಮಹಾವೀರ್ ಚಂದ್ ಬನ್ಸಾಲಿ, ವಲಯ ಅಧ್ಯಕ್ಷರು ಹಾಗೂ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಕ್ಲಬ್ನ ಅಧ್ಯಕ್ಷರಾದ ಲಯನ್ ಟಿ ಸುರೇಶ್ ಗೋಲ್ಡ್ ಪ್ರೆಸಿಡೆಂಟ್, ವಿಶ್ವಕರ್ಮ ಸಮಾಜದ ಮುಖಂಡರಾದ ಜಯಕುಮಾರ್, ಲಯನ್ಸ್ ಹೇಮಂತ್ ಕುಮಾರ್ ಬನ್ಸಾಲಿ, ಮೈಸೂರು ಸ್ತ್ರೀ ಶಕ್ತಿ ಮಹಿಳಾ ವೇದಿಕೆಯ ಅಧ್ಯಕ್ಷರಾದ ಲಯನ್ಸ್ ಪ್ರಮೀಳಾ, ಖಜಾಂಚಿ ಲಯನ್ಸ್ ಉಮಾಶಂಕರ್, ಕಾರ್ಯಕ್ರಮ ಸಂಘಟಕರಾದ ಲಯನ್ಸ್ ಆಶಾ ಜೆ ಮಂಜುನಾಥ್, ಸಿಟಿ ಲಯನ್ ಶಂಕರ್ ಗುರು, ಜೆಎಸ್ಎಸ್ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸಂಜೀವ್ ಕುಮಾರ್ ಅವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಲಯನ್ ಕ್ಲಬ್ ಆಫ್ ಮೈಸೂರು ಗೋಲ್ಡನ್ ಸಿಟಿ ಮತ್ತು ಸ್ತ್ರೀ ಶಕ್ತಿ ಮಹಿಳಾ ವೇದಿಕೆ ಮತ್ತು ಲಯನ್ ಕ್ಲಬ್ ಆಫ್ ಕಾಮಧೇನು ಇವರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಮೂರು ಜನರಿಗೆ ಕಾಲಿಲ್ದೇ ಹೋದವರಿಗೆ ಅವ್ರಿಗೆ ಒಂದು ಆರ್ಟಿಫಿಷಿಯಲ್ ಕಾಲ್ ಹಾಕ್ಸಿ ಮತ್ತೆ ಒಂದು ವೀಲ್ ಚೇರ್, ಅವ್ರಿಗೆ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರಿಗೆ ಒಂದು ವೀಲ್ ಚೇರ್ ತಗೊಳ್ಳಿಕ್ ಆಗ್ತಿರ್ಲಿಲ್ಲ. ಅದರಿಂದ ಒಂದು ನಮ್ಮ ಲಯನ್ ಸಂಸ್ಥೆ ವತಿಯಿಂದ ಅವರಿಗೆ ನಾವು ಪ್ರೊವೈಡ್ ಮಾಡಿದೀವಿ. ಸೊ ಇವತ್ತು ಏನಕ್ಕೆ ನಾವು ಇಲ್ಲಿ ಒಂದು ಪ್ರೆಸ್ ಕ್ಲಬ್ನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅನ್ನೋದು ಒಂದು ಉದ್ದೇಶ ಏನಂತ ಹೇಳಿದ್ರೆ, ತುಂಬಾ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ಕೆಲವರಿಗೆ ತಗೊಳ್ಳಿಕ್ ಆಗೋದಿಲ್ಲ. ಆ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನಿಮ್ಮ ಒಂದು ಪ್ರೆಸ್ ಕ್ಲಬ್ ನಲ್ಲಿ ಮಾಡಿದ್ರೆ ಪ್ರಚಾರ ಸಿಕ್ಕಿದ್ರೆ ಬೇರೆಯವರಿಗೆ ಯಾರಿಗಾದ್ರೂ ಒಂದು ಉಪಯೋಗ ಆಗ್ಲಿ, ಇದರಿಂದ ಅತರ್ಜನಕ್ಕೆ ಉಪಯೋಗ ಆಗ್ಲಿ ಅನ್ನೋದು ಇದೇ ನಮ್ಮ ಒಂದು ಉದ್ದೇಶ. ಸೊ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ತುಂಬಾ ಉತ್ತೇಜನ ಕೊಟ್ಟು ಒಂದು ಪ್ರಚಾರ ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಡ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.